ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಅದನ್ನು ರೂಪಿಸುವಂತಹ ಕಾಯಿದೆಯ ಭಾಳ ಮುಖ್ಯ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮಗೆ ಕಾಯ್ದೆಯನ್ನೆಲ್ಲ ಓದಿ ಭಾಳ ವಿಸ್ತೃತವಾದಂತಹ ವಿಚಾರಗಳವು ಒಂದು ಕಾಯ್ದೆ ಪುಸ್ತಕ ಅಂದರೆ ಸುಮಾರು ಎರಡು ಸಾವಿರ ಪುಟದಷ್ಟು ಇರ್ತದೆ ಅದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ ಸ್ಥೂಲವಾಗಿ ಆದರೂ ನಮಗೆ ತಿಳ್ಕೊಳ್ಳುವ ಒಂದು ಮನೋಧರ್ಮ ನಮ್ಮಲ್ಲಿ ಇರಬೇಕು ಆ ದೃಷ್ಟಿಯಿಂದ ಕರ್ನಾಟಕದ ಗ್ರಾಮ ಪಂಚಾಯತ್ ಸೇರಿದಂತೆ ಪಂಚಾಯತ್ ರಾಜ್ ಕಾಯಿದೆಯ ಒಟ್ಟು ಚೌಕಟ್ಟು ಏನು ಅಂದರೆ ಅದರ ಆಶಯಗಳೇನು ಮತ್ತು ಅದರ ಸೂಕ್ಷ್ಮ ಅಂಶಗಳಿಗೆ ನಾವು ಮುಂದಿನ ಕಂತುಗಳಲ್ಲಿ ಹೋಗ್ಬೋದು ಅದರ ಒಟ್ಟು ಆಶಯಗಳೇನು ಅಂತ ಹೇಳುವುದನ್ನು ತಿಳ್ಕೊಂಡ್ರೆ ನಮಗೆ ನಮ್ಮ ನಮ್ಮ ಸ್ಥರಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ದಿಕ್ಕು ಕಾಣ್ತದೆ ಗುರಿ ಕಾಣ್ತದೆ ನಾವು ಹೀಗೆ ಮಾಡಬೇಕು ನಾನು ಒಬ್ಬ ಮತದಾರ ಆಗಿ ಅಥವಾ ಮತದಾರ ಆದ ಕಾರಣದಿಂದ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮ ಸಭಾಗಳ ಸದಸ್ಯನಾಗಿ ಪಂಚಾಯತ್ ಯಾವ ಗುರಿಯನ್ನು ಸಾಧಿಸಲಿಕ್ಕೆ ನಾನು ಬೆಂಬಲ ನೀಡಬೇಕು ಅಥವಾ ನಿರ್ದೇಶನ ನೀಡಬೇಕು ಅಥವಾ ಗುರಿ ತೋರಿಸಬೇಕು ದಿಕ್ಕು ತೋರಿಸ್ಬೇಕು ಅದಕ್ಕೆ ಎನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸ್ಥೂಲವಾಗಿ ನಾನು ಅದರ ಪರಿಚಯವನ್ನು ಈಗ ಮಾಡಿಕೊಡಲಿಕ್ಕೆ ಮುಂದಾಗಿದ್ದೇನೆ ಇಲ್ಲಿರೋದು ನಾವು ಈಗಾಗಲೇ ಹಿಂದಿನ ಕಂತಿನಲ್ಲಿ ಚರ್ಚೆ ಮಾಡಿದಾಗೆ ಮೂರು ಸ್ತರದ ಆಡಳಿತ ವ್ಯವಸ್ಥೆ ನಮ್ಮಲ್ಲಿ ಇದೆ ಅದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಇವುಗಳಿಗೆಲ್ಲ ಅವರ ವ್ಯಾಪ್ತಿಯ ಆಡಳಿತ ಮತ್ತು ಅಭಿವೃದ್ಧಿಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಮೂರು ಸ್ತರಗಳ ಅಂತಿಮ ಗುರಿ ಏನು ಕೇಳಿದರೆ ಅದು ಗ್ರಾಮೀಣಾಭಿವೃದ್ಧಿ ಈಗ ಜಿಲ್ಲಾ ಪಂಚಾಯಿತಿ ಅದು ಗ್ರಾಮಗಳ ಮೇಲೆ ಮಾತ್ರ ವ್ಯಾಪ್ತಿ ಹೊಂದಿದೆ ನಗರ ಸಭೆಗಳ ಮೇಲೆ ಕಾರ್ಪೊರೇಷನ್ ಮೇಲೆ ಅದಕ್ಕೆ ವ್ಯಾಪ್ತಿ ಇಲ್ಲ ಅದರ ಗುರಿ ಕೂಡ ಗ್ರಾಮಗಳೇ ತಾಲೂಕು ಪಂಚಾಯಿತಿ ಕೇಳಿದರೆ ಅದು ಕೂಡ ಗ್ರಾಮಗಳೇ ಅದಕ್ಕೆ ಅದರ ಚ ಅದರ ಆಡಳಿತದ ಭಾಗ ಗ್ರಾಮ ಪಂಚಾಯತಿಗಂತೂ ಗ್ರಾಮ ಗೊತ್ತೇ ಇದೆ ನಮಗೆ ಹಾಗಾಗಿ ನಮ್ಮ ಕಾಯಿದೆ ಈ ಮೂರು ಸ್ತರಗಳು ಗ್ರಾಮದ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡಿದೆ ಅಭಿವೃದ್ಧಿಯನ್ನು ಸಾಧಿಸುವುದಂದರೆ ಏನು ಅಥವಾ ಅದರ ಒಟ್ಟು ಆಶಯ ಏನು ಕೇಳಿದರೆ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು ಈಗ ಇರುವ ಜೀವನ ಮಟ್ಟ ಈಗ ನನ್ನ ಆದಾಯಕ್ಕೆ ಅನುಗುಣವಾಗಿ ಜೀವನ ಮಟ್ಟ ಇರ್ತದೆ ನಾನು ಚಿಂತಿಸುವ ರೀತಿಯಲ್ಲಿ ನನ್ನ ಆದಾಯ ಮಟ್ಟ ಇರ್ತದೆ ನನ್ನ ಜೀವನ ಮಟ್ಟ ಇರ್ತದೆ ನಾನು ಕಾಣುವ ಕನಸಿಗೆ ಅನುಗುಣವಾಗಿ ನನ್ನ ಜೀವನ ಮಟ್ಟ ಇರ್ತದೆ ಜೀವನ ಮಟ್ಟ ಸುಧಾರಣೆ ಅಂತಂದರೆ ಇವೆಲ್ಲವುಗಳ ಸುಧಾರಣೆ ಆಗಬೇಕು ನನ್ನ ಆದಾಯ ಹೆಚ್ಚಾಗಬೇಕು ನನ್ನ ಚಿಂತನಾ ಕ್ರಮ ಅದು ವ್ಯತ್ಯಾಸ ಆಗಬೇಕು ನನ್ನ ಕನಸು ಕೂಡ ಅದು ಎತ್ತರಕ್ಕೆ ಹೋಗ್ತಾ ಇರಬೇಕು ಕನಸು ಒಂದು ಕೂಡಲೇ ರಾತ್ರಿ ಬೀಳುವ ಕನಸು ಅಂತಲ್ಲ ಆಶಯ ಅದು ಕೂಡ ಅದರಲ್ಲಿ ಪರಿವರ್ತನೆ ಆಗಬೇಕು ಹಾಗೆ ಆದಾಗ ಒಟ್ಟು ಜೀವನ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಸುಧಾರಿಸುವಂಥದ್ದು ಕೂಡ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಆಶಯ ನಾನು ಹಿಂದಿನ ಕಂತಿನಲ್ಲಿ ಹೇಳಿದೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಸ್ಥಾಪನೆ ಈಗಿನ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಗುರಿ ಅಂತ ಏನು ಗಾಂಧೀಜಿಯವರು ಬಯಸಿದ್ರು ತಮ್ಮ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಲ್ಲಿ ಕೇಳಿದ್ರೆ ನಮ್ಮ ಗ್ರಾಮಗಳು ವ್ಯಾಜ್ಯ ಮುಕ್ತ ಆಗಬೇಕು ನಾವು ಕಾಣ್ತೇವೆ ಈಗ ಸಣ್ಣ ಸಣ್ಣ ವಿಷಯಕ್ಕೆ ಅಲ್ಲಿ ವಿವಾದಗಳು ಹುಟ್ಟಿಕೊಳ್ತವೆ ಪ್ರತಿದಿನವೂ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣಗಳು ದಾಖಲಾಗ್ತಾ ದಾಖಲಾಗ್ತವೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾಗ್ತವೆ ಹೆಚ್ಚಾಗ್ತಾ ಹೋಗ್ತಾ ಇವೆ ವಿಷಯ ಏನು ಕೇಳಿದ್ರೆ ಭಾಳ ಸಣ್ಣದು ಆಚೆ ಈಚೆ ಮನೆಯವರ ನಡುವೆ ಎಂಥದ್ದು ಭಿನ್ನಾಭಿಪ್ರಾಯ ಇದು ಇರಬಾರ್ದು ಅಂತ ವ್ಯಾಜ್ಯಮುಕ್ತವಾಗಬೇಕು ಒಂದು ಗ್ರಾಮ ಸ್ವರಾಜ್ ವ್ಯವಸ್ಥೆಗೆ ಪೂರಕವಾದಂಥ ಗ್ರಾಮ ಅಂದರೆ ಅಲ್ಲಿ ವ್ಯಾಜ್ಯಗಳೇ ಇಲ್ಲ ಅದನ್ನು ತೀರ್ಮಾನ ಮಾಡ್ಕೊಳ್ಬೇಕು ನಮ್ಮಲ್ಲಿ ತೀರ್ಮಾನ ಅದು ನಾವು ಬೇರೆಯವರ ಮುಖ ಕಾಣಬೇಕಾಗಿಲ್ಲ ಪೊಲೀಸರ ಮುಖವೋ ಅಥವಾ ನ್ಯಾಯಾಲಯಗಳ ಮುಖವನ್ನು ನಾವು ನೋಡಬೇಕಾಗಿಲ್ಲ ಅದಕ್ಕೆ ನಾವೇ ಬೇಕಾದಂಥ ಒಂದು ಯಂತ್ರವನ್ನು ಒಂದು ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಳ್ಬೇಕು ಅದು ಗ್ರಾಮಸಭೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಆಗ್ಬೋದು ಅಥವಾ ನಾವಿನ್ನೂ ಕೆಳಸ್ತರಕ್ಕೆ ತರುವುದಾದರೆ ವಾರ್ಡ್ನಲ್ಲಿ ಸಂಭವಿಸು ಸಂಭವಿಸುವಂಥ ವ್ಯಾಜ್ಯಗಳು ವಾರ್ಡ್ ಸಭೆ ಅದನ್ನು ಇತ್ಯರ್ಥ ಮಾಡ್ಬೋದು ಅದರಲ್ಲಿ ಒಳಗೊಂಡಂತಹ ಪಕ್ಷಗಳನ್ನು ಅಂದರೆ ವ್ಯಕ್ತಿಗಳನ್ನು ಹತ್ತಿರಕ್ಕೆ ತಂದು ಅವರ ನಡುವೆ ಸಾಮರಸ್ಯವನ್ನು ಸಾಧಿಸುವ ಕೆಲಸವನ್ನು ಇನ್ನೊಂದು ಭಾಳ ಮುಖ್ಯವಾದದ್ದು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆ ಇದೆ ಒಂದು ವರ್ಗದ ಜನ ತಾವು ಹೊಂದಿದ ಪ್ರಭಾವದ ಕಾರಣದಿಂದ ಅಥವಾ ಸ್ಥಾನದ ಕಾರಣದಿಂದ ಅದು ಇದ್ದಂತಹ ಒಂದು ವರ್ಗವನ್ನು ಶೋಷಣೆ ಮಾಡ್ತಾರೆ ಇದು ಆಗಬಾರದು ಇದು ಆದರೆ ಅದು ಗ್ರಾಮ ಸ್ವರಾಜ್ಯ ಅಲ್ಲ ಅದು ಸ್ವರಾಜ್ಯ ಅಂತ ಗ್ರಾಮ ಸ್ವರಾಜ್ಯ ಅಂದರೆ ಅದು ಸ್ವರಾಜ್ಯ ಆಗಬೇಕು ಒಳ್ಳೆಯ ರಾಜ್ಯ ಅಂತಹ ಶೋಷಣೆ ಇದ್ದರೆ ಅದು ಸ್ವರಾಜ್ಯ ಅಲ್ಲ ಅದು ಇರಬಾರದು ಭಯಮುಕ್ತ ಆಗಬೇಕು ಅಂದರೆ ಒಬ್ಬನ ಭಯದಲ್ಲಿ ಒಂದು ವ್ಯವಸ್ಥೆಯ ಭಯದಲ್ಲಿ ಅಥವಾ ಒಂದು ವರ್ಗದ ಭಯದಲ್ಲಿ ಇನ್ನೊಬ್ಬ ಇರಬಾರ್ದು ಇದು ಗ್ರಾಮ ಸ್ವರಾಜ್ಯದ ಆಶಯ ಆದದ್ದರಿಂದ ಅದು ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಆಶಯ ಕೂಡ ಹೌದು ಒಂದು ಸಮಾನ ಸಮಾಜವನ್ನು ಅದು ಸೃಷ್ಟಿಸಬೇಕು ಅಂತ ಬಯಸ್ತದೆ ಎಲ್ಲರಿಗೆ ಸಮಾನ ಅವಕಾಶಗಳು ಸಮಾನ ಅಧಿಕಾರಗಳು ಸಮಾನ ಹಕ್ಕುಗಳು ಸಮಾನ ಸ್ವಾತಂತ್ರ್ಯ ಇರುವಂಥ ಒಂದು ಸಮಾಜವನ್ನು ಅದು ರೂಪಿಸಬೇಕು ಅಂತ ಆಶಿಸ್ತದೆ ಅದಕ್ಕೆ ನಮ್ಮ ಕಾನೂನು ಪೂರಕವಾಗಿ ಇದೆ ಬಹಳ ಮುಖ್ಯವಾಗಿ ಇವತ್ತು ನಾವು ಕೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಹೇಳ್ತದೆ ನಮ್ಮ ಪ್ರಧಾನಿಗಳು ಹೇಳ್ತಾರೆ ರಾಜ್ಯ ಸರ್ಕಾರ ಹೇಳ್ತದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ವಚ್ಛ ಗ್ರ ಗ್ರಾಮಗಳಾಗಬೇಕು ಅಂತ ಅದರ ಹಿಂದಿರುವ ಆಶಯ ಏನು ಕೇಳಿದ್ರೆ ಆರೋಗ್ಯವಂತ ಗ್ರಾಮಗಳು ರೂಪುಗೊಳ್ಳಬೇಕು ಅಂತ ಸ್ವಚ್ಛತೆ ಇಲ್ಲದಿದ್ರೆ ಏನಾಗ್ತದೆ ಕೇಳಿದ್ರೆ ಕಾಯಿಲೆಗಳು ಹೊರಡ್ತವೆ ಸಾಂಕ್ರಾಮಿಕ ರೋಗಗಳು ಹಬ್ಬುತ್ತವೆ ಸೌಂದರ್ಯ ಹಾಳಾಗ್ತದೆ ಗ್ರಾಮದ್ದು ಹಾಗಾಗಿ ಆ ಸ್ವಚ್ಛ ಗ್ರಾಮ ಕೂಡ ಈ ಗ್ರಾಮ ಸ್ವರಾಜ್ಯದ ಒಂದು ಬಹಳ ಮುಖ್ಯವಾದಂಥ ಆಶಯ ಇನ್ನೊಂದು ನಮ್ಮ ಸಮಾಜದಲ್ಲಿ ನಾವು ಕಾಣ್ತೇವೆ ಲಿಂಗ ಅಸಮಾನತೆ ಇದೆ ಸ್ತ್ರೀ ಪುರುಷರ ನಡುವೆ ಅಂತರ ಇದೆ ನಮ್ಮದು ಪುರುಷ ಪ್ರ ಪ್ರಧಾನವಾದಂಥ ಸಮಾಜ ಅಂತ ಎಲ್ಲರೂ ಹೇಳ್ತಾರೆ ಸತ್ಯವಹುದು ಇದು ದೂರ ಆಗಬೇಕು ಅದು ಆಗಬೇಕಾದ್ರೆ ಮಹಿಳೆಯರಿಗೆ ಶಕ್ತಿ ಬರಬೇಕು ಮಹಿಳಾ ಸಶಕ್ತೀಕರಣ ಅವರು ಅವಕಾಶಗಳಲ್ಲಿ ಅಧಿಕಾರಗಳಲ್ಲಿ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದಲ್ಲಿ ಪುರುಷರಷ್ಟೇ ಅವುಗಳನ್ನು ಹೊಂದಿರಬೇಕು ಅಂತ ಇದು ಕೂಡ ಗ್ರಾಮ ಸ್ವರಾಜ್ಯದ ಒಂದು ಪರಿಕಲ್ಪನೆ ಆದ್ದರಿಂದ ಅದು ನಮ್ಮ ಕಾಯ್ದೆಯ ಆಶಯ ಕೂಡ ಹೌದು ಆರ್ಥಿಕ ಅಭ್ಯುದಯ ಆಗಬೇಕು ಯಾವುದೇ ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ಅಲ್ಲಿ ಆದಾಯ ಹೆಚ್ಚಬೇಕು ವ್ಯಕ್ತಿಗಳು ಬಹಳ ದುರ್ಬಲ ವರ್ಗವು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗಗಳು ವ್ಯಕ್ತಿಗಳು ಅವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ಅಲ್ಲಿನ ಆದಾಯ ಹೆಚ್ಚು ಇರುವಂತಹ ವ್ಯಕ್ತಿಗಳ ಅಥವಾ ವರ್ಗಗಳ ಹಂತಕ್ಕೆ ಅವರು ಬರಬೇಕೆನ್ನೋದು ಆ ಒಂದು ಆಶಯ ಕೂಡ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದೆ ಇದಕ್ಕೆ ಏನು ಮಾಡಬೇಕು ಕೇಳಿದ್ರೆ ಪಂಚಾಯತ್ ಪರ್ಯಾಯ ಆದಾಯ ಮೂಲಗಳನ್ನು ಕಂಡುಹಿಡಿದು ಅವುಗಳಲ್ಲಿ ಜನ ತೊಡಗುವ ಹಾಗೆ ನೋಡ್ಕೊಳ್ಬೇಕು ಅಭಿವೃದ್ಧಿಗೆ ಮೂಲಸೌಕರ್ಯವು ಸಮಾನವಾದಂಥ ಮಹತ್ವವನ್ನು ಪಡೆದಿದೆ ಅದು ರಸ್ತೆ ಆಗಿರ್ಬೋದು ಚರಂಡಿಗಳಾಗಿರ್ಬೋದು ಸೇತುವೆಗಳಾಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಆ ವ್ಯವಸ್ಥೆಗಳು ಕೂಡ ನಮ್ಮ ಒಟ್ಟು ಅಭಿವೃದ್ಧಿಯ ಪರಿಕಲ್ಪನೆಯಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸಬೇಕು ಅದನ್ನು ಕೂಡ ನಮ್ಮ ವ್ಯವಸ್ಥೆ ಒಂದು ಆಶಯವಾಗಿ ಹೊಂದಿದೆ ನಮ್ಮ ಗ್ರಾಮಗಳು ಅದು ಸ್ವಾವಲಂಬಿ ಆಗಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಅಗತ್ಯತೆಗಳನ್ನು ನಾವೇ ಇಲ್ಲಿ ರೂಪಿಸ್ಕೊಳ್ಬೇಕು ಉದಾಹರಣೆಗೆ ನಮಗೆ ಹಾಲು ಬೇಕು ಆ ಹಾಲನ್ನು ಇಲ್ಲೇ ಉತ್ಪಾದನೆ ಮಾಡಿಕೊಳ್ಬೇಕು ನಮಗೆ ತರಕಾರಿ ಬೇಕು ಆ ತರಕಾರಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಇಲ್ಲಿ ನಾವು ಉತ್ಪಾದನೆ ಮಾಡಿಕೊಳ್ಬೇಕು ನಮಗೆ ಆಹಾರ ಧಾನ್ಯ ಬೇಕು ಅದನ್ನು ಇಲ್ಲೇ ಉತ್ಪಾದನೆ ಮಾಡಿಕೊಳ್ಬೇಕು ಈ ಕೆಲ್ಲ ಅವಕಾಶವನ್ನು ನಮ್ಮ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇವತ್ತು ನೀಡಿದ್ದಾರೆ ಪಂಚಾಯತ್ಗಳು ಇದರ ಬಗ್ಗೆ ಯೋಜನೆಗಳನ್ನು ರೂಪಿಸ್ಬೋದು ಉದಾಹರಣೆಗೆ ಕೃಷಿ ಯೋಜನೆಯನ್ನು ಐದು ವರ್ಷದ ಕೃಷಿ ಉತ್ಪಾದನಾ ಹೆಚ್ಚಳದ ಯೋಜನೆಯನ್ನು ಪಂಚಾಯತ್ ರೂಪಿಸ್ಬೋದು ನಾವು ಐದು ವರ್ಷದ ಒಳಗಡೆ ನಮಗೆ ಬೇಕಾದ ಎಲ್ಲ ಆಹಾರ ಧಾನ್ಯವನ್ನು ಇಲ್ಲಿ ಬಳ್ಕೊಳ್ತೇವೆ ತರಕಾರಿಯನ್ನು ಬೆಳ್ಕೊಳ್ತೇವೆ ಹೂವನ್ನು ಬೆಳಿತೇವೆ ಔಷಧೀಯ ಸಸ್ಯಗಳನ್ನು ಬೆಳ್ಕೊಳ್ತೇವೆ ಯೋಜನೆ ರೂಪಿಸ್ಬೋದು ಸ್ವಾವಲಂಬಿ ಗ್ರಾಮವನ್ನು ರೂಪಿಸುವುದು ಅಂದರೆ ಹಾಗೆ ಇಂಥ ಒಂದು ಆಶಯವನ್ನು ಕೂಡ ನಾವು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡಿದ್ದೇವೆ ಇದನ್ನೆಲ್ಲವನ್ನು ಹೇಗೆ ಸಾಧಿಸುವುದು ಅಂತ ಹೇಳುವ ಬಗ್ಗೆ ನಾನು ಹಿಂದಿನ ನನ್ನ ಮಾತುಗಳಲ್ಲಿ ಹೇಳಿದ್ದೇನೆ ಮೂರು ಸ್ತರಗಳ ಜನಸಹಭಾಗಿತ್ವದ ಮೂಲಕ ಕೂತ್ಕೊಂಡು ಚರ್ಚೆ ಮಾಡಿ ಬೇಕಿದ್ದರೆ ಪರಿಣತರ ಅಭಿಪ್ರಾಯಗಳನ್ನು ತಕ್ಕೊಂಡು ಅವುಗಳನ್ನು ಹೇಗೆ ಯೋಜನೆ ರೂಪಿಸಬಹುದು ಜನಯೋಜನೆ ಅಂತ ಕರಿತೇವೆ ನಾವು ಅಥವಾ ಅಪರಿಣತರು ಹಾಗೆ ಕರೀತಾರೆ ಅಧಿಕಾರ ವಿಕೇಂದ್ರಿಕ ವಿಕೇಂದ್ರೀಕರಣದಲ್ಲಿ ಭಾಳ ಮಹತ್ವ ಪಡೆಯುವಂಥ ಒಂದು ಪದ ಅದು ಜನಯೋಜನೆ ಪೀಪಲ್ಸ್ ಪ್ಲ್ಯಾನಿಂಗ್ ನಾವೀಗ ಕಾಣ್ತಾ ಇದ್ದೇವೆ ಎಲ್ಲ ಯೋಜನೆಗಳು ಮೇಲಿಂದ ಬರ್ತವೆ ಕೇಂದ್ರ ಸರ್ಕಾರ ಯೋಜನೆ ರೂಪಿಸ್ತದೆ ರಾಜ್ಯ ಅದು ಕೆಲವನ್ನು ರೂಪಿಸ್ತದೆ ಅದು ಅನುಷ್ಠಾನ ಮಾಡ್ತದೆ ಅದು ಕೆಳಕ್ಕೆ ಹರಿದು ಬರ್ತದೆ ನೀವಿಂದು ಮಾಡಿ ಅಂತ ಹೇಳ್ತಾರೆ ನಾವು ಮಾಡ್ತೇವೆ ಅದು ನಮಗೆ ಬೇಕೋ ಬೇಡವೋ ಅದು ಸಮರ್ಪಕ ಆಗಿದೆಯೋ ನಮ್ಮ ಅಗತ್ಯಕ್ಕೆ ಪೂರಕ ಆಗಿದೆಯೋ ಅದು ಮೇಲೆ ಇದ್ದವರಿಗೆ ಗೊತ್ತಾಗೋದಿಲ್ಲ ಒಟ್ಟು ಸ್ಥೂಲವಾಗಿ ಇಡೀ ದೇಶಕ್ಕೆ ಅನ್ವಯವಾಗುವಂಥ ಯೋಜನೆಗಳನ್ನು ಅವ್ರು ರೂಪಿಸ್ತಾರೆ ಹಾಗಾದರೆ ಏನಾಗಬೇಕಾದ್ರೆ ಅದರಲ್ಲಿ ಪರಿವರ್ತನೆ ಆಗಬೇಕು ಅದು ಕೆಳಮುಖವಾಗಿ ಹರಿದೇ ಈ ಯೋಜನೆಯ ಅರಿವು ಮೇಲ್ಮಗವಾಗಿ ಅರಿಬೇಕು ಅಂದರೆ ತಳಮಟ್ಟದಲ್ಲಿ ಯೋಜನೆ ರೂಪಿತವಾಗಿ ಮೇಲಿನ ಮಟ್ಟಕ್ಕೆ ಅದು ಹರಿದು ಹೋಗಬೇಕು ಅಥವಾ ಬೆಳೆದು ಹೋಗಬೇಕು ಕ್ರೋಢೀಕೃತ ಆಗ್ತಾ ಹೋಗಬೇಕು ಅದಕ್ಕೆ ಇವತ್ತು ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಯೋಜನೆಗಳು ಅದು ಜನ ಯೋಜನೆ ಆಗಬೇಕು ಜನವಸತಿ ಸಭಾದಲ್ಲಿ ಬಂದಂತಹ ಪ್ರಸ್ತಾವನೆಗಳು ವಾರ್ಡ್ ಸಭಾ ಮಟ್ಟಕ್ಕೆ ಅಲ್ಲಿಂದ ಗ್ರಾಮ ಸಭಾ ಮಟ್ಟಕ್ಕೆ ಬಂದು ಗ್ರಾಮದ ಯೋಜನೆ ರೂಪಿತಗೊಂಡು ಬೇಕಿದ್ದರೆ ಅದು ದೀರ್ಘಾವಧಿಯದಾಗ್ಬೋದು ಐದು ವರ್ಷದ್ದು ಹತ್ತು ವರ್ಷದ್ದು ಹದಿನೈದು ವರ್ಷದ್ದು ಅದು ಅವರಿಗೆ ಬಿಟ್ಟದ್ದು ಅಲ್ಲ ನಾವು ಒಂದೇ ವರ್ಷಕ್ಕೆ ಯೋಜನೆ ಮಾಡ್ತೇವೆ ಅವರಿಗೆ ಬಿಟ್ಟದ್ದು ಆದರೆ ಜನರು ಮಾಡಬೇಕು ಆ ಯೋಜನೆಯನ್ನು ಇಡೀ ಊರಿನ ಸ್ಥಿತಿಯನ್ನು ಅಧ್ಯಯನ ಮಾಡಿ ಅಲ್ಲಿನ ಅಗತ್ಯತೆಗಳನ್ನು ಯಾವ್ಯಾವ ಅಂಶಗಳು ಅದು ಬರೀ ಮೂಲ ಸೌಕರ್ಯಗಳು ಮಾತ್ರ ಅಲ್ಲ ನಾನು ತಾರತಮ್ಯದ ಬಗ್ಗೆ ಹೇಳಿದೆ ಶೋಷಣೆ ಆಗ್ತಾಯಿದೆ ಅದರ ಬಗ್ಗೆ ಕೂಡ ಯೋಜನೆ ಬೇಕು ಯಾವ ಸಮುದಾಯಕ್ಕೆ ಶೋಷಣೆ ಇದೆ ಅದನ್ನು ಪರಿಹರಿಸುವುದು ಹೇಗೆ ಆ ಯೋಜನೆಯ ಭಾಗ ಆಗಬೇಕು ಯಾವ ಸಮುದಾಯದಲ್ಲೇ ಆದಾಯ ಕಡಿಮೆ ಇದೆ ಅವರ ಆದಾಯವನ್ನು ಹೆಚ್ಚಿಸುವುದೇ ಹೇಗೆ ಅದಕ್ಕೆ ಯೋಜನೆಗಳಾಗಬೇಕು ಯಾವ ಒಂದು ಅಗತ್ಯ ಉತ್ಪನ್ನ ನಮ್ಮಲ್ಲಿ ಕಡಿಮೆ ಇದೆ ಅದನ್ನು ಹೇಗೆ ಅದರ ಯೋಜನೆ ಆಗಬೇಕು ಒಟ್ಟು ಸಮಗ್ರ ಯೋಜನೆಯನ್ನು ಮಾಡಿ ಅದು ಮುಂದೆ ತಾಲೂಕು ಮಟ್ಟಕ್ಕೆ ಹೋಗಬೇಕು ಅಲ್ಲಿ ಇಡೀ ತಾಲೂಕಿನ ಎಲ್ಲ ಗ್ರಾಮಗಳ ಅಥವಾ ಗ್ರಾಮ ಪಂಚಾಯತ್ಗಳ ಯೋಜನೆ ಕ್ರೋಢೀಕೃತ ಆಗಿ ಜಿಲ್ಲೆಗೆ ಹೋಗಬೇಕು ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗಬೇಕು ಈ ಎಲ್ಲವೂ ರಾಜ್ಯ ಯೋಜನೆಯಲ್ಲಿ ಅದು ಪ್ರತಿಬಿಂಬಿತ ಆಗಬೇಕು ಇದಕ್ಕೆ ಜನ ಯೋಜನೆ ಅಂತ ಹೇಳ್ತಾರೆ ಈ ಒಂದು ಬಹಳ ಮಹತ್ವದ ಅವಕಾಶ ಕೂಡ ಕರ್ನಾಟಕ ಪಂಚಾಯತ್ ರಾಜ್ ಅಥವಾ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಯೋಜನೆಯಲ್ಲಿ ಇದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಹೆಚ್ಚು ಹೆಚ್ಚು ಜನ ಸಹಭಾಗಿಗಳಾಗುವ ಮೂಲಕ ಅಂದರೆ ಜನವಸತಿ ಸಭೆಗೆ ಹೋಗೋದು ಅದು ನಾ ನಮ್ಮ ನಮಗೇನೋ ಅಗತ್ಯ ಇದೆ ಅಂತ ಹೋಗೋದಲ್ಲ ಆ ಇಡೀ ಊರಿನ ಒಂದು ಅಭಿವೃದ್ಧಿಯ ಯೋಜನೆಯನ್ನು ಸಿದ್ಧಪಡಿಸುವ ಅದು ಅನುಷ್ಠಾನ ಆಗುವಂತೆ ನೋಡಿಕೊಳ್ಳುವ ಅದರಲ್ಲಿ ಯಾವುದೇ ಗುಣಮಟ್ಟ ಕೆಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಕಲ್ಪನೆಯಿಂದ ನಾವು ಅಲ್ಲಿಗೆ ಹೋಗಬೇಕಾಗ್ತದೆ ಆ ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ ಹಾಗೆ ಮಾಡುವ ಅಗತ್ಯ ಇದೆ ಎನ್ನುವ ಕಾರಣಕ್ಕೆ ಈ ಅಂಶವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತರಬೇಕು ಆಗ ನಾವು ಇಡೀ ಕಾಯಿದೆ ಹೊಂದಿದ ಆಶಯ ಕರ್ನಾಟಕದಲ್ಲಿ ಗ್ರಾಮ ಸ್ವರಾಜ್ಯದ ಸ್ಥಾಪನೆ ಸಾಧ್ಯ ಆಗ್ತದೆ ಗಾಂಧೀಜಿಯವರ ಕನಸನ್ನು ನಾವು ಈಡೇರಿಸಿದಾಗೆ ಆಗ್ತದೆ